ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ವಿ ಪ್ರಪಂಚ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ವಿನು ಕಾರ್ ಓಡಿಸಿ ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಅಳ್ಳಗೆ ಬಿಡ್ತಾನೆ, ಬೇಕು ಅಂತಾನೆ ಅಳ್ಳಗೆ ಬಿಡೋದು ಜಾಸ್ತಿ. ಇವತ್ತು ನಿಮಗೆ ವಿಡಿಯೋ ತಮ್ನೇಲ್ ಮತ್ತು ಕಣ್ಣನ್ನು ನೋಡಿದ್ರೆ ಗೊತ್ತಾಗಿರುತ್ತೆ ನಾನು ಯಾವ ಬಿಸ್ನೆಸ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ ಅಂದರೆ ನಂದಿನಿ ಮಿಲ್ಕ್ ಪಾರ್ಲರ್ ಬಗ್ಗೆ. ಒಬ್ಬೊಬ್ರಿಗೆ ತುಂಬಾ ಡೌಟ್ಸ್ ಇರುತ್ತೆ, ಅದನ್ನು ಹೇಗೆ ಇಡಬೇಕು, ಎಲ್ಲಿಡಬೇಕು, ಜೊತೆಗೆ ಅದ್ರ ಫ್ರಾಂಚೈಸಿ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ ಡೀಟೈಲ್ ಬೇಕಾಗಿರುತ್ತೆ. ಒಬ್ಬೊಬ್ರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಎಲ್ಲ, ಒಬ್ಬೊಬ್ರು ತಿಳ್ಕೊಳಕ್ ಟ್ರೈ ಮಾಡ್ತಾರೆ. ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ತುಂಬಾ ಡೀಪಾಗಿ ತಿಳ್ಕೊಂಡು ಮಾಡಬೇಕಾಗಿರುತ್ತೆ. ಅದ್ರ ಬಗ್ಗೆ ನನಗೆ ಎಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಜೊತೆಗೆ ಇಲ್ಲಿ ಒಬ್ಬರು ನನಗೆ ತುಂಬ ಫ್ರೆಂಡ್ ಆಗಿರೋರು ನಂದಿನಿ ಪಾರ್ಲರ್ ಇಟ್ಟಿದ್ದಾರೆ, ಅವರು ಶಾಪ್ಗೆ ಹೋಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ವಿನೂನು ನಾನು ಹೋಗ್ತಾ ಇದ್ದೀವಿ, ಬನ್ನಿ. ನಿಮಗೆ ಅದ್ರ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ತಿಳಿಸ್ಕೊಡ್ತೀನಿ. ನೋಡಿ, ನನ್ನ ಹತ್ರ ಅದ್ರ ಬಗ್ಗೆ ಡೈರಿನೂ ಇದೆ. ಇದು ಮಂಡ್ಯದಲ್ಲಿ ಮನ್ಮೋಲ್ ಫ್ಯಾಕ್ಟ್ರಿ ಗೆಜ್ಲುಗೆರೆ ಹತ್ರ ಇರೋ ಡೈರಿದು ಇದಿದೆ, ಡೈರಿ ಇದೆ. ಇದು 2018 ಅಲ್ಲಿ ನನಗೆ ಸಿಕ್ಕಿದ್ದು. ಈ ಡೈರಿಲೇ ನಾನು ನನ್ನ ಯೂಟ್ಯೂಬ್ ಟಿಪ್ಸ್ ಎಲ್ಲ ಬರೆಯೋದು ಪ್ರತಿಯೊಂದು. ನೋಡಿ, ಹೋಗೋಣ ಬನ್ನಿ. ನಾವಿವಾಗ ನಂದಿನಿ ಮಿಲ್ಕ್ ಪಾರ್ಲರ್ ಹತ್ರ ಹೋಗ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಹಾಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ನಂದಿನಿ ಮಿಲ್ಕ್ ಪಾರ್ಲರ್ ಬಗ್ಗೆ ಹೇಳಬೇಕಂದ್ರೆ, ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ವ್ಯಾಲ್ಯೂ ಈಗ ಅಟ್ ಪ್ರೆಸೆಂಟ್ $67 billion ಇದೆ. ಯಾಕಂದರೆ ಇದು ಡೈಲಿ ಕನ್ಸ್ಯೂಮ್ ಆಗೋ ಪ್ರಾಡಕ್ಟು, ದಿನನಿತ್ಯ ಬಳಕೆಯಲ್ಲಿರುತ್ತೆ, 365 ದಿನವೂ ರನ್ ಆಗ್ತಾ ಇರುತ್ತೆ. ಈ ಬಿಸ್ನೆಸ್ಗೆ ಎಂಟರ್ ಆಗಬೇಕು ಅಂದರೆ ನೀವು ಫ್ರಾಂಚೈಸಿ ಮುಖಾಂತರ ಎಂಟರ್ ಆಗಬೇಕಾಗಿರುತ್ತೆ. ನಂದಿನಿ ಬ್ರ್ಯಾಂಡ್ ಅಂದಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದು 1974 ಸ್ಟಾರ್ಟ್ ಆಗುತ್ತೆ. ಇವರು ಫ್ರಾಂಚೈಸಿ ಔಟ್ಲೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 1980. ಅಲ್ಲಿಂದ ಇಲ್ಲಿ ತನಕ 900 ಹೆಚ್ಚು ಜಾಸ್ತಿ ಫ್ರಾಂಚೈಸಿ ಕೊಟ್ಟಿದ್ದಾರೆ. ಇನ್ನು ನಂದಿನಿ ಮಿಲ್ಕ್ ಫ್ರಾಂಚೈಸಿ ತೊಗೊಂಡ್ರೆ 1-2 ಬಿಸ್ನೆಸ್ ಸೆಟಪ್ ಮಾಡಿಕೊಡ್ತಾರೆ ಕಂಪ್ನಿಯವರು. ಇಲ್ಲಿ ನೀವು ಮಿಲ್ಕು, ಮಿಲ್ಕ್ ಪ್ರಾಡಕ್ಟ್ ಅವೈಲಬಲ್ ಇರುತ್ತೆ, ಜೊತೆಗೆ ಮಿಲ್ಕ್ ಕರ್ಡ್, ಮಜ್ಜಿಗೆ, ಐಸ್ ಕ್ರೀಮ್, ಸ್ವೀಟ್ಸ್, ಗೀ, ಬಟರ್, ಏನೇನೆಲ್ಲ ಸಿಗುತ್ತೆ ನಂದಿನಿ ಬ್ರ್ಯಾಂಡು ಅದನ್ನೆಲ್ಲ ಸೇಲ್ ಮಾಡ್ಬೋದು. ಜೊತೆಗೆ ROI 1-1.5 ಇರುತ್ತೆ. ROI ಅಂದರೆ 1-1.5 ಟೈಮ್ ಪೀರಿಯಡ್ ಇರುತ್ತೆ. ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ನ 1-1.5 ರಿಟರ್ನ್ ಬರೋ ಗ್ಯಾರಂಟಿ ಇರುತ್ತೆ. ಇನ್ನು ರಾಯಲಿಟಿ ಫೀಸ್ ತೊಗೊಂಡ್ರೆ ರಾಯಲಿಟಿ ಫೀಸ್ ಬಂದು 5% ಇರುತ್ತೆ. ಈ ರಾಯಲಿಟಿ ಫೀಸ್ ಅಂದರೆ ಏನು ಅಂದರೆ, ನೀವು ಫ್ರಾಂಚೈಸಿ ತೊಗೊಂಡ ನಂತರ ಕಂಪ್ನಿಗೆ ಶೇರು ಅಂತ ಕೊಡಬೇಕಾಗಿರುತ್ತೆ. ಅದನ್ನು ನೀವು 5% ಮಾತ್ರ ತೊಗೊತಾರೆ, ಇನ್ನು ಉಳಿದಿದ್ದ 95% ನಿಮ್ಮದೇ ಪ್ರಾಫಿಟ್ ಆಗಿರುತ್ತೆ. ಇನ್ನು ಪ್ರಾಫಿಟ್ ರೇಟ್ ಬಗ್ಗೆ ಹೇಳೋದಾದರೆ ಪ್ರಾಫಿಟ್ ಮಾರ್ಜಿನ್ ಕಡಿಮೆನೇ ಇರುತ್ತೆ. ಬಟ್ ಏನಂದರೆ ಇದು ಡೈಲಿ ಪ್ರಾಡಕ್ಟ್ ಆಗಿರೋದ್ರಿಂದ ಡೈಲಿ ಬಿಸ್ನೆಸ್ ಆಗಿರುತ್ತೆ. ಸೊ ಬಿಸ್ನೆಸ್ ಜಾಸ್ತಿ ಆದಾಗ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಇದ್ದರೂ ನಿಮಗೆ ಫೈನಲ್ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ. ಇನ್ನು ಮಿಲ್ಕ್ಗೆ ನಿಮಗೆ 1-2 ಸಿಗುತ್ತೆ. ಮಿಲ್ಕಲ್ಲಿ 5% ಪ್ರಾಫಿಟ್ನ ಎಕ್ಸೆಪ್ಟ್ ಮಾಡ್ಬೋದು. ಜೊತೆಗೆ ನಿಮಗೆ ಡೈರಿ ಪ್ರಾಡಕ್ಟ್ ಏನಿರುತ್ತೆ, ಪನ್ನೀರು, ಚೀಸು, ಈ ಥರದಕ್ಕೆ ನಿಮಗೆ 10% ಮಾರ್ಜಿನ್ ಸಿಗುತ್ತೆ. ಜೊತೆಗೆ ಸ್ವೀಟ್ಸು, ಸ್ವೀಟ್ಸ್ ಮೇಲೆಲ್ಲ 15% ಪ್ರಾಫಿಟ್ ಸಿಗುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಅಂದರೆ ನಿಮಗೆ ಐಸ್ ಕ್ರೀಮಲ್ಲಿ 20% ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಬಿಸ್ನೆಸ್ಸಲ್ಲಿ ನಿಮಗೆ 1,000-1,00,000 ಅರ್ನಿಂಗ್ಸ್ ಮಾಡ್ಬೋದು. ಯಾಕಂದರೆ ಎನಿ ಟೈಮ್ ಬಿಸ್ನೆಸ್ ರನ್ ಆಗಿರೋದ್ರಿಂದ ಜಾಸ್ತಿ ಸಿಟಿಗಳ ಸೈಡೆಲ್ಲ ಹಾಕಿದ್ರೆ ನಿಮಗೆ 1,00,000 ಕ್ರಾಸ್ ಮಾಡ್ಬೋದು. ಇಲ್ಲ ಜನಸಂಖ್ಯೆ ಕಮ್ಮಿ ಇರೋ ಕಡೆ ಹಾಕಿದ್ರೆ ಮೀಡಿಯಮ್ ಆಗಿ ಅರ್ನ್ ಮಾಡ್ಬೋದು. ಇನ್ನು ನಿಮಗೆ ಫ್ರಾಂಚೈಸಿ ಅಗ್ರಿಮೆಂಟ್ ಬಗ್ಗೆ ಹೇಳೋದಾದರೆ, ಇದು 6-year
ರನ್ನಿಂಗ್ ಮಾಡ್ಬೋದು. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮಾರ್ಕೆಟ್ ರಿಸರ್ಚ್ ಮಾಡಬೇಕಾಗುತ್ತೆ, ಜಾಸ್ತಿ ಜನ ಎಲ್ಲಿ ಓಡಾಡ್ತಾರೆ ಅಂತ ಪ್ಲೇಸ್ ನೋಡ್ಕೋಬೇಕಾಗುತ್ತೆ, ಮತ್ತು ಅಲ್ಲಿ ರೆಂಟ್ ಎಷ್ಟಿದೆ, ಸೆಕ್ಯೂರಿಟಿ ಡೆಪಾಸಿಟ್ ಎಷ್ಟು ಕಟ್ಟಬೇಕು, ಜೊತೆಗೆ ಆ ಪ್ಲೇಸಲ್ಲಿ ಮಿಲ್ಕ್ ಓಡುತ್ತಾ ಇಲ್ಲ ಬೇರೆ ಬೇರೆ ಮಿಲ್ಕ್ ಪ್ರಾಡಕ್ಟ್ಗಳು ಸೇಲ್ ಮಾಡ್ಬೋದಾ, ಜೊತೆಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು, ಲೋನ್ಗೆಲ್ಲ ಅಪ್ಲೈ ಮಾಡಬೇಕು ಅಂತೆಲ್ಲ ತಿಳ್ಕೊಂಡ್ರೆ ನಿಮಗೆ ಕ್ಲಿಯರಾಗಿ ಒಂದು ಬಿಸ್ನೆಸ್ ಪ್ಲಾನ್ ಸಿಗುತ್ತೆ. ಇನ್ನು ಬಿಸ್ನೆಸ್ ಮೆಟೀರಿಯಲ್ ಮತ್ತು ರಿಕ್ವೈರ್ಮೆಂಟ್ಸ್ ಬಗ್ಗೆ ಕೇಳೋದಾದರೆ, ನೀವು ಶಾಪ್ಗೆ 150-200 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ, ಜೊತೆಗೆ ಮೇಂಟೈನ್ ಮಾಡೋಕ್ಕೆ ಒಬ್ಬರು ಇಲ್ಲ ಇಬ್ಬರು ಬೇಕಾಗುತ್ತೆ. ಇನ್ನು ಇದಕ್ಕೆ ಫ್ರಿಜ್ಜು ಮತ್ತು ಸೆಲ್ಫ್ ರ್ಯಾಕ್ಸು ಮತ್ತು ಈ ಥರ ಟ್ರೇಗಳು ಎಲ್ಲ ಸೆಟಪ್ ಮಾಡ್ಕೋಬೇಕಾಗಿರುತ್ತೆ. ಇನ್ನು ನಂದಿನಿ ಮಿಲ್ಕ್ ಫ್ರ್ಯಾಂಚೈಸಿ ತೊಗೊಳ್ಳೋದಕ್ಕೆ ಎಲಿಜಿಬಿಲಿಟಿ ಅಂದರೆ ಅರ್ಹತೆ ಏನು ಬೇಕು ಅಂದರೆ ಏಜು 21 ವರ್ಷ ಆಗಿರಬೇಕು, ಜೊತೆಗೆ ಎಜುಕೇಷನ್ ಅಂತೂ ಮೊದಲಾಗಿ ಮ್ಯಾಟರೇ ಆಗಲ್ಲ, ಮತ್ತು ಬಿಸ್ನೆಸ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಳ್ಳೆಯದು, ಇಲ್ಲ ಅಂದರೂ ಪರವಾಗಿಲ್ಲ. ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಆಧಾರ ಕಾರ್ಡ್, ಪಾನ್ ಕಾರ್ಡ್ ಆ್ಯಂಡ್ ಫೋಟೋ, ಮತ್ತು ಬಿಸ್ನೆಸ್ ಪಾನ್ ಕಾರ್ಡ್, GST ನಂಬರ್, ಮತ್ತು ಬಿಸ್ನೆಸ್ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಶಾಪ್ ಎಲ್ಲಿ ಮಾಡ್ತಿರೋ ಅಲ್ಲಿದು, ಮತ್ತು ಶಾಪ್ದು NOC ಆರ್ ಶಾಪ್ ಲೈಸೆನ್ಸ್ ಕೂಡ ತೊಗೋಬೇಕಾಗುತ್ತೆ, ಯಾಕಂದರೆ ಶಾಪ್ ಸ್ವಲ್ಪ ದೊಡ್ಡದಾಗಿದ್ದರೆ ಫುಡ್ ಲೈಸೆನ್ಸು ಕೂಡ ಬೇಕಾಗುತ್ತೆ. ಇನ್ನು ನೀವು ಫ್ರ್ಯಾಂಚೈಸಿ ತೊಗೊಂಡಾದಮೇಲೆ ಕಂಪ್ನಿ ಕಡೆಯಿಂದ ನಿಮ್ಗೆ ಏನೇನು ಸಪೋರ್ಟ್ ಸಿಗುತ್ತೆ ಅಂದರೆ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಟ್ರೈನಿಂಗ್ ಕೊಡ್ತಾರೆ, ಜೊತೆಗೆ ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತಾರೆ ಅಂದರೆ ಪೇಂಟಿಂಗ್ ಆ್ಯಂಡ್ ಬೋರ್ಡ್ ಈ ಥರದ್ದೆಲ್ಲ ಕಂಪ್ನಿಯವರೇ ನಿಮಗೆ ಹೆಲ್ಪ್ ಮಾಡ್ತಾರೆ, ಜೊತೆಗೆ ಲೋಕಲ್ ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ಇರುತ್ತೆ. ಏನಂದರೆ ನೀವು ಎಲ್ಲಿ ಶಾಪ್ ಓಪನ್ ಮಾಡ್ತಿದ್ದೀರಾ, ಲೊಕೇಶನ್ ಎಲ್ಲಿ ಅಂತ ಬಂದು ನೋಡಿ ಎಲ್ಲ ಚೆಕ್ ಮಾಡಿ ನಿಮಗೆ ಫ್ರ್ಯಾಂಚೈಸಿ ಅಪ್ರೂವಲ್ನ ಮಾಡಿಕೊಡ್ತಾರೆ. ಇನ್ನು ನೀವು ಇನ್ವೆಸ್ಟ್ಮೆಂಟ್ ಬಗ್ಗೆ ಕೇಳೋದಾದರೆ, ಈ ಫ್ರ್ಯಾಂಚೈಸಿ ಫೀಸ್ನ ವೆಬ್ಸೈಟಲ್ಲಾಗಲಿ ಇಲ್ಲ ಬೇರೆ ಯಾವುದೇ ಕಡೆ ಆಗಲಿ ಇವರು ಡಿಸ್ಪ್ಲೇ ಮಾಡೋದಿಲ್ಲ. ಕಾಮನ್ನಾಗಿ ಸಿಟಿ ಕಡೆ ಹಾಕೋದಾದರೆ 60-70 ಸಾವಿರ ಆಗಿರುತ್ತೆ, ಮತ್ತು ಗ್ರಾಮೀಣ ಭಾಗ ಆ ಥರ ಟೈಪಲ್ಲಿ ಹಾಕೋದಾದರೆ ನೀವು 30-35 ಸಾವಿರ ಆಗುತ್ತೆ. ಫ್ರ್ಯಾಂಚೈಸಿ ಫೀಸ್ ನಿಮಗೆ ರೀಫಂಡ್ ಆಪ್ಷನ್ನು ಇರುತ್ತೆ, ಏನಾದರೂ ನೀವು ಈ ಫ್ರ್ಯಾಂಚೈಸಿನ ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡ್ರು ನಿಮಗೆ ರೀಫಂಡ್ ಆಗುತ್ತೆ. ಶಾಪ್ ಹಾಕೋದಕ್ಕೆಲ್ಲ ನಿಮಗೆ 1-2 ಲಕ್ಷ ಬೇಕಾಗುತ್ತೆ ಅಂತ ಹೇಳ್ಬೋದು. ಇನ್ನು ಫ್ರ್ಯಾಂಚೈಸಿಗೆ ಹೇಗೆ ಅಪ್ಲೈ ಮಾಡಬೇಕಂದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ನೋಟಿಫಿಕೇಷನ್ ಬರುತ್ತೆ, ಅಲ್ಲೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ, ಇಮೇಲ್ ಮಾಡೋ ಮುಖಾಂತರನೂ ಕೂಡ ಅಪ್ಲೈ ಮಾಡ್ಬೋದು. ಅವರ ವೆಬ್ಸೈಟಲ್ಲಿ ಕಾಂಟ್ಯಾಕ್ಟ್ ನಂಬರು ಕೂಡ ಇರುತ್ತೆ, ಅದನ್ನು ತೊಗೊಂಡು ನೀವು ಕಾಲ್ ಮಾಡಿದ್ರೆ ಅವರು ಪ್ರತಿಯೊಂದು ನೆಕ್ಸ್ಟ್ ಏನೇನು ಪ್ರೊಸೆಸ್ ಇರುತ್ತೆ ಅದನ್ನೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಈ ನಂದಿನಿ ಬೂತ್ ಇರೋದು ಊಟಗಳಿಲಿ, ಊಟಗಳಿಗೆ ಇದು ಒಂದೇ ನಂದಿನಿ ಬೂತ್ ಇರೋದು. ಇದಿರೋದು ಸರಸ್ವತಿ ಕನ್ವೆನ್ಷನ್ ಹಾಲ್ ಬ್ಯಾಕ್ ಸೈಡ್ ಇದೆ. ಹಾಗೆ ಇವ್ರ ಹೆಸರು ಕಾರ್ತಿಕ್ ಅಂತ, ಥ್ಯಾಂಕ್ಸ್ ಅಣ್ಣ ವೀಡಿಯೋ ಮಾಡಿದ್ದಕ್ಕೆ, ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಹಾಗೆ ನಿಮಗೇನಾದರೂ ಫಂಕ್ಷನ್ಗಳಿಗೆ ಮಿಲ್ಕ್ ಪ್ರಾಡಕ್ಟ್ ಅವೈಲೇಬಲ್ ಇದ್ದರೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರೀಬೇಡಿ. ಹೀಗೆ ಹೊಸ ವಿಡಿಯೋ ಜೊತೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.